ಮೈಸೂರಿಗೆ ಟೈಮ್ ಇಲ್ಲ ನನಗೆ. ಯಾವುದೇ ಎಲೆಕ್ಷನ್ ಮೂರು ತಿಂಗಳು ಆರು ತಿಂಗಳು ಇರುವಾಗ ಟೆಂಡರ್ ಕರೆಯೋದಾಗಲಿ ವರ್ಕ್ ಅನ್ನ ಎಂಟ್ರೆಸ್ಟ್ ಮಾಡೋದಾಗಲಿ ಎಸ್ಟಿಮೇಟ್ ಮಾಡಿಕೂಡುದು, ಟೆಂಡರ್ ಇಶ್ಯೂ ಮಾಡಿಕೂಡುದು, ಮತ್ತೆ ಟೆಂಡರ್ ಆದ್ಮೇಲೆ ವರ್ಕು ಕೂಡ ಕೊಡಕೂಡುದು. ಯಾವುದು ಆಲ್ರೆಡಿ ಟೆಂಡರ್ ಆಗಿರ್ತವೆ, ಯಾವುದು ಅಪ್ರೂವಲ್ ಆಗಿರ್ತದೆ, ಕೆಲಸ ಶುರುವಾಗಿರ್ತವೆ, ಅಂತವಕ್ಕೆ ಮಾತ್ರ ಮುಂದುವರಿಸ್ಬೋದು. ಈಗ ಡ್ಯೂರಿಂಗ್ ದಿ ಈ ಟೈಮ್ನಲ್ಲಿ ಮೂರು ತಿಂಗಳಿರುವಾಗ ಅವ್ರೇನಾದ್ರು ಮಾಡಿದ್ರೆ ಏನು ಯಾಕೆ ಮಾಡಿರ್ತಾರೆ, ಇಲ್ಲ ದುಡ್ಡು ತಗೊಂಡು ಮಾಡಿರ್ತಾರೆ, ಎಲೆಕ್ಷನ್ಗೋಸ್ಕರ ದುಡ್ಡು ತಗೋತಾರೆ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಮಾಡಕೂಡುದು ಅಂತೇಳಿ ನಾವು ಎಲೆಕ್ಷನ್ ಕಮಿಷನ್ಗೆ ಒತ್ತಾಯ ಹಾಕಿದ್ದೀವಿ. ಎಲೆಕ್ಷನ್ ಕಮಿಷನ್ ಅವರು ಇಟ್ ಲುಕ್ಸ್ ದೇ ಹ್ಯಾವ್ ಅಗ್ರೀಡ್, ಗೊತ್ತಾಯ್ತಾ, ಮಾಡಕೂಡುದು. ಯಾಕಂತಂದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಕೊನೆ ಇದರಲ್ಲಿ ಒಂದು ವಾರ ಇರುವಾಗ, ಕೋಡ್ ಆಫ್ ಕಂಡಕ್ಟ್ ಅಂತ ಬರೋದು 15 ದಿನ ಇರುವಾಗ, ಸುಮಾರು ಕೋಟಿಗಟ್ಟಲೆ ರೂಪಾಯಿನ ಇದನ್ನ ಪ್ರಪೋಸಲ್ಗಳನ್ನ ಪಾಸ್ ಮಾಡಿಬಿಟ್ಟಿದ್ದಾರೆ. ಸಾವಿರಾರು ಕೋಟಿ ಟೆಂಡರ್ಗಳು ಕರೆದು ಬಿಟ್ಟಿದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್, ಇಟ್ ಶುಡ್ ನಾಟ್ ಬಿ ಅಲೌಡ್. ಇನ್ ಬಾಕಿದೆಲ್ಲ ಅವ್ರು ಹೇಳ್ತಾರೆ 40%, 50%, 50%. ಇಲ್ಲ, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ವಿಲ್ ಡಿಸೈಡ್. ಗೊತ್ತಾಯ್ತಾ, ನಮ್ಮ ಅಭಿಪ್ರಾಯ ಏನು ಹೇಳ ಆಗಲೇ ಹೇಳ್ಬಿಟ್ಟಿದೀವಿ, ರೆಕಾರ್ಡ್ ಆಗಿದೆ, ಬೇರೆ ವಿಚಾರಕ್ಕೆ ಭೇಟಿಯಾಗಿದ್ದರು. ನಾವು ಅವರ ನಮ್ಮ ಅಭಿಪ್ರಾಯಗಳೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆನ್ ದಿ ಬೇಸ್ ಆಫ್ ದಿ ಒಪಿನಿಯನ್ ಗಿವನ್ ಇನ್ ದಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. ಗೊತ್ತಾಯ್ತಾ, ನಾನು ಕೊಟ್ಟಿದ್ದೀನಿ, ಅಧ್ಯಕ್ಷರು ಕೊಟ್ಟಿದ್ದಾರೆ, ಬೇರೆ ಬೇರೆಯವರೆಲ್ಲ ಕೊಟ್ಟಿದ್ದಾರೆ, ಅವರು ತೀರ್ಮಾನ ಮಾಡಿದೆ. ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಆಫ್ ಕರ್ನಾಟಕ ಇಸ್ ದೇರ್, ಯು ವಿಲ್ ಟೇಕ್ ಕೇರ್ ಆಫ್ ಇಟ್. ಅದನ್ನೆಲ್ಲ ಥ್ಯಾಂಕ್ ಯು.